ಪ್ರಾರ್ಥನೆಗಳು ವೇಸ್ಟ್ ಅಲ್ಲ. ಇವತ್ತು ಮಾಡಿದ ಪ್ರಾರ್ಥನೆ ಇವತ್ತೇ ಏನು ಫಲಿಸಲಿಲ್ಲ ಅಂದ್ರೂ ಇನ್ನೊಂದು 10 ವರ್ಷ ಆದ ಮೇಲಾದರೂ ಅದಕ್ಕೆ ಬೆಂಬಲ ತುಂಬಿಯೇ ಇರುತ್ತೆ. ನಾವು ಕೆಲವೊಮ್ಮೆ ಏನಾದರೂ ಒಳ್ಳೇದಾದಾಗ ನಮ್ಮ ಅಜ್ಜಿ ಪುಣ್ಯ ಅಂತ ಏನೋ ಹೇಳ್ತೇವೆ. ಹಾಗಂದ್ರೆ ಏನು ನಾವು ಯೋಚನೆ ಮಾಡಿರಲ್ಲ. ನಮ್ಮ ಹೆಸರಲ್ಲಿ ಮಗು ಕೆಡ್ತಾ ಇದೆ ಅಂತ ಯೋಚನೆ ಮಾಡಿ ಅಜ್ಜಿ ನಮ್ಮ ಹೆಸರಲ್ಲಿ 4 ಪ್ರದಕ್ಷಿಣೆ ಬಂದಿರ್ತಾರೆ, ಈ ಮಗುವಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ. ಯಾವುದೋ ಒಂದು ಕೆಡುಕಿನ ಪ್ರಸಂಗ ಬಂದಾಗ ಯಾರದ್ದೋ ಒಂದು ಪ್ರೇರಣೆಯಿಂದ ನಮಗೆ ಒಳ್ಳೆ ಹೆಜ್ಜೆ ಇಡುವ ಅವಕಾಶ ಸಿಕ್ಕಿರುತ್ತೆ. ಆಗ ಯೋಚನೆ ಮಾಡ್ತೇವೆ, ನಾನು ಹೀಗೆ ಮಾಡೋನೇ ಅಲ್ಲ, ಆದರೂ ಈ ಥರ ಆಗಿ ನನಗೆ ಒಳ್ಳೇದಾಯ್ತಲ್ವಾ. ಆಗ ಇಂಥ ಹಿರಿಯರ ಅನುಗ್ರಹ ಅಂತ ಅನ್ನೋದು ನಮ್ಮನ್ನು ಕಾಪಾಡಿರುತ್ತೆ. ಹಾಗಾಗಿ ನಾವು ಇನ್ನೊಬ್ಬರಿಗೋಸ್ಕರ ಆಗಲಿ ನಮಗೋಸ್ಕರ ಆಗಲಿ ಏನೇ ಮಾಡಿದ ಪುಣ್ಯವೂ ಕೂಡ ಅಥವಾ ಪ್ರಾರ್ಥನೆಯೂ ಕೂಡ ಕಾಲಾಂತರದಲ್ಲಾದರೂ ಫಲಿಸೇ ಫಲಿಸತ್ತೆ. ಅದನ್ನು ಕಾಲ ಬರದೆ ಅಥವಾ ತಮಾಷೆ ಮಾಡುವಂಥವರು ಇದ್ದಾರೆ, ಇನ್ಯಾವುದೋ ಕಾಲಕ್ಕೆ ಫಲಿಸತ್ತೆ ಅಂತಂದರೆ ದೊಡ್ಡ ವರ ಅಲ್ಲ ಅಂತ. ನಮಗೆ ಕಾಲದ ವ್ಯವಸ್ಥೆ ಗೊತ್ತಿಲ್ಲ, ಅದರಿಂದಾಗಿ ನಮಗೆ ಇದು ತಮಾಷೆ ವಿಷಯ ಆಗುತ್ತೆ. ಆದರೆ ಶಾಸ್ತ್ರದಲ್ಲಿ ಆಯಾ ಕಾಲ ಬರದೆ ಯಾವುದೇ ಅತ್ಯಂತ ವ್ಯವಸ್ಥಿತವಾದ ಕಾರ್ಯವನ್ನು ನಡೆಸಿದ್ರೂ ಅದು ಫಲಿಸುವ ಕಾಲಕ್ಕೆ ಫಲಿಸುವುದು.